ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಾನು ನವರಾತ್ರಿ ಪ್ರಯುಕ್ತ ನವರಾತ್ರಿಯ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಭೈರವಿ ಆರಾಧನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದಕ್ಕೆ ಮುಂಚೆ ಈ ಸಾಡೆಸಾ ಶನಿ ಬಗ್ಗೆ ಸುಮಾರು 12 ಎಪಿಸೋಡ್ಸ್ ಮಾಡಿದ್ವಿ, 12 ರಾಶಿಯವರಿಗೆ ಸಂಬಂಧಪಟ್ಟಂಥದ್ದು. ಅದಾದಮೇಲೆ ಯಾರೊಬ್ಬರು ಪತ್ರ ಬರೆದಿದ್ದರು, ಈ ಶನಿ ನೀಚನಾದಾಗ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ಕೊಡಿ, ಅದಕ್ಕೆ ಸೂಕ್ತ ಪರಿಹಾರ ತಿಳಿಸಿ ಅಂತೇಳಿ ಒಬ್ಬರು ಪತ್ರ ಬರೆದಿದ್ದರು. ಆ ಪತ್ರದಕ್ಕೆ ನಾನೊಂದು ನಿನ್ನೆ ಎಪಿಸೋಡ್ ಮಾಡಿದ್ದೆ. ಇವತ್ತು ಯಾರೋ ಒಬ್ಬರು ಪತ್ರದಲ್ಲಿ ಒಂದು ತಮ್ಮ ಜಾತಕವನ್ನು ಕಳಿಸ್ಕೊಟ್ಟಿದ್ದಾರೆ, ಕೆಲವು ಸಮಸ್ಯೆಗಳ ಬಗ್ಗೆ ನಮಗೆ ಪರಿಹಾರ ತಿಳಿಸಿ ಅಂತೇಳಿ. ಅದಕ್ಕೆ ನಾವು ಬಹಳ ಆ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಅವರಲ್ಲಿ ಭಾಳಷ್ಟು ತೊಂದರೆಗಳಿದೆ ಅಂತ ನಮಗೆ ಅರಿವಾಯಿತು. ಏನಿರ್ಬೋದು ಆ ಜಾತಕಲಿ ವಿಶೇಷತೆ? ಅವರಿಗೆ ಒಂದು ಕಾಲದಲ್ಲಿ ಸುಮಾರು ಒಂದು 5 ವರ್ಷದ ಹಿಂದೆ ಕೊರೋನಾ ವೈರಸ್ ಬರೋದಕ್ಕೆ ಮುಂಚೆ ಭಾಳ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ರಂತೆ. ತುಂಬ ಸಂಪಾದನೆ ಮಾಡಿದೆ, ಸೈಟ್ ತಗೊಂಡೆ, ಒಂದು ಕಾರು ಕೂಡ ತಗೊಂಡೆ ನಾನು. ಮನೇಲಿ ನನ್ನ ಹೆಂಡತಿಗೆ ಮಕ್ಕಳಿಗೆಲ್ಲ ಒಡವೆ ಮಾಡಿಸ್ದೆ, ಚಿನ್ನದ ಒಡವೆಗಳನ್ನು ಮಾಡಿಸ್ದೆ. ಸುಮಾರು ಬೆಳ್ಳಿ ತಟ್ಟೆ, ಬೆಳ್ಳಿ ಲೋಟ, ಬೆಳ್ಳಿ ಚೊಂಬುಗಳೆಲ್ಲ ತಗೊಂಡೆ. ಆಮೇಲೆ ಒಂದು 2 ಎಕರೆ ಜಮೀನು ತೊಗೋಬೇಕು ಕೂಡ ನಾನು ಅಡ್ವಾನ್ಸ್ ಕೊಟ್ಟಿದ್ದೆ, ಕರಾರು ಅಗ್ರಿಮೆಂಟ್ ಕೂಡ ಮಾಡಿಕೊಂಡಿದ್ದೆ. ಈಗ ನನಗೆ ಕಾರ್ ಕಳ್ಕೊಂಡೆ, ಮನೆ ಕಳ್ಕೊಂಡೆ, ಮಾಡಿಸಿದ ಒಡವೆಗಳೆಲ್ಲ ನಾನು ಗಿರಿವಿ ಅಂಗಡಿಯಲ್ಲಿಟ್ಟು ಸಾಲ ತಗೊಂಡೆ. ತುಂಬ ರೋಗ ನರದಲ್ಲಿ ನರಳ್ತಾ ಇದ್ದೀನಿ. ಕೊರೋನಾ ವೈರಸ್ ಬರೋಕ್ಕೆ ಮುಂಚೆ 2020ಕ್ಕೆ ಮುಂಚೆ ತುಂಬ ಚೆನ್ನಾಗಿದ್ದೆ, ಈಗ ನಾನು ತುಂಬ ಕೇರ ಬುಟ್ಪಾತ್ ಆಗಿಬಿಟ್ಟಿದ್ದೀನಿ. ನನಗೆ ಯಾರೋ ಮಾಟಮಂತ್ರ ಮಾಡಿಸಿದಾರಾ ಅಥವಾ ನನ್ನ ಏನು ದೋಷ ಇದೆ? ನಾನು ತುಂಬ ಕಷ್ಟದಲ್ಲಿದ್ದೀನಿ, ಮಕ್ಳಿಗೆ ಓದ್ಸೋಕ್ಕಾಗ್ತಿಲ್ಲ, ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ತಿಲ್ಲ. ನನಗೀಗ ಏನಾಗ್ಬಿಟ್ಟಿದೆ ಅಂದರೆ ತುಂಬ ಚೆನ್ನಾಗಿ ಬದುಕಿ ಒಳ್ಳೆ ಸಂಪಾದನೆ ಮಾಡ್ಕೊಂಡು ಬರ್ತಿದ್ದೆ, ನಾನು ಸಡನ್ನಾಗಿ ನಾನು ಇನ್ನೊಬ್ಬರು ಕೈಗಳು ಕೆಲಸ ಮಾಡೋ ಥರ ಆಗೋಯಿತು. ನನಗೆ ತುಂಬ ಬೇಜಾರಾಗಿದೆ, ಹೇಗಿದ್ದು ನಿಂಗೆ ಆಗ್ಬಿಟ್ನಲ್ಲ ಅಂತೇಳಿ ವ್ಯತೆಗೆ ನಾನು ವಿಷ ಕೊಡ್ ಸಾಯ್ಬೇಕು, ಇಲ್ಲ ನೇಣಾಕೊಂಬಿಡೋಣ ಅನಿಸುತ್ತೆ, ಇಲ್ಲ ಈ ಊರೇ ಬಿಟ್ಟು ದೂರ ಹೋಗ್ಬಿಡೋಣ ಅನಿಸುತ್ತೆ. ನನಗೆ ಗಳಿಸಿದಂಥ ಎಲ್ಲ ಆಸ್ತಿ, ಒಡವೆ, ವಸ್ತ್ರ, ಬೆಳ್ಳಿ ಐಟಮ್ಸನ್ನೆಲ್ಲ ಕಳ್ಕೊಳಂಗೆ ಆಗ್ತಾಯಿದೆ. ಜನರ ಕಣ್ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ, ಅಥವಾ ನನಗೆ ಯಾರೋ ಮಾಟಮಂತ ಪ್ರಯೋಗ ಮಾಡಿದಾರೋ ಗೊತ್ತಿಲ್ಲ, ಅಥವಾ ನನ್ನ ಹಣೆ ಬರೋನ ಹೀಗೇನೋ ಏನೋ ಗೊತ್ತಿಲ್ಲ. ಅದಕ್ಕೆ ನನ್ನ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಪರಿಸ್ಥಿತಿನಲ್ಲಿ ನನಗೆ ದಿಕ್ಕೆ ತೋಚ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಆಗಿದೆ, ನನಗೆ ಇದಕ್ಕೆ ಸೂಕ್ತ ಪರಿಹಾರ ತಿಳಿಸಿ ಅಂಥೇಳಿ ಒಬ್ಬರು ಪತ್ರ ಬರೆದಿದ್ದಾರೆ. ಇಲ್ಲಿ ಬಹುಶಃ ಪ್ರತಿಯೊಬ್ಬರಿಗೂ ಅರ್ಥ ಆಯಿತು ಅನಿಸುತ್ತೆ. 2020 ಕೊರೋನಾ ವೈರಸ್ ಬರೋಕ್ಕೆ ಮುಂಚೆ ಚೆನ್ನಾಗಿದ್ದವರು ಇತ್ತೀಚೆಗೆ ಮನೆ, ಕಾರು, ಒಡವೆ, ಬೆಳ್ಳಿ ಐಟಮ್ಸ್ಗಳು ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಮಕ್ಕಳು ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಈಗ ಅವರು ಮನೆ ಮಾರಿಕೊಂಡು ಬಾಡಿಗೆ ಮನೆಗೆ ಹೋಗಿದ್ದಾರೆ, ಅಲ್ಲೂ ಕೂಡ ಅವ್ರು ನೆಮ್ಮದಿಯಾಗಿ ಬದುಕೋಕ್ಕಾಗ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಬಂದಿದೆ. ಇದು ಏನಕ್ಕಾಯಿತು ಅನ್ನೋ ಒಂದು ವಿಚಾರನ ಭಾಳ ಡೀಪಾಗಿ ನೋಡಿದಾಗ ರಾಶಿ ಕುಂಡಲಿ, ಅವರು ಹುಟ್ಟಿದ ಜನ್ಮ ಕುಂಡಲಿ, ನಮಾಂಶ, ಅಷ್ಟಕವರ್ಗ, ದಶಾಭುಕ್ತಿ ನೋಡಿದಾಗ ಅವರಲ್ಲಿ ಒಂದು ದೋಷ ಎದ್ದು ಕಾಣುತ್ತೆ. ಏನು ದೋಷ ಅಪ್ಪ ಅಂತಂದರೆ, ಯಾವುದೋ ಒಂದು ಏಜ್ ಬರೋವರೆಗೂ ತುಂಬ ಕಷ್ಟದಲ್ಲಿದ್ದರು, ಯಾವುದೋ ಒಂದು ಏಜಿಗೆ ಬಂದಮೇಲೆ ಸಾಕಷ್ಟು ಹಣ ಗಳಿಸಿದ್ರು, ಸಾಕಷ್ಟು ಹಣ ಗಳಿಸಿದ ನಂತರ ಅವರು ಈಗೆಲ್ಲ ಕಳ್ಕೊಂಡು ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡುವಂಥ ಸ್ಥಿತಿಗೆ ಬಂದಿದ್ದಾರೆ. ದಶಾಭುಕ್ತಿ ಹೇಳುತ್ತೆ ಒಬ್ಬ ಮನುಷ್ಯ ಯಾವ ರೀತಿ ಅಭಿವೃದ್ಧಿ ಆದ, ಯಾವ ರೀತಿ ಕೆಳಗೆ ಬಂದ ಅಂತೇಳಿ. ಹಾಲಿ ದಶಾಭುಕ್ತಿ ನೋಡಿದಾಗ, ಈಗ ಪ್ರೆಸೆಂಟ್ ಏನು ನಡೀತಿದ್ದು ದಶಾಭುಕ್ತಿ, ಆ ದಶಾಭುಕ್ತಿಯನ್ನು ನೋಡಿದಾಗ ಹಿಂದಿನ ವರ್ಷದಲ್ಲಿ ಇದ್ದಂಥ ಹಿಂದಿನ ದಶಾಭುಕ್ತಿ ನೋಡಿದಾಗ, ಅದ್ರ ಹಿಂದೆ ನೋಡಿದಾಗ ಆಗ ಅವರು ಹಂತಂತವಾಗಿ ಹೇಗೆ ಬಂದರು, ಎಷ್ಟು ಚೆನ್ನಾಗಿ ಮೇಲೆ ಬೆಳೆದ್ರು, ಈಗ ಎಷ್ಟು ಚೆನ್ನಾಗಿ ಕೆಳಗಿಳಿದು ಬಿಟ್ಟಿದ್ದಾರೆ, ಕಾರು ಮನೆ ಎಲ್ಲ ಕಳ್ಕೊತಾರೆ,
ಎಲ್ಲವನ್ನೂ जो आरोग्य ಕಳ್ಕೊತಾ ಇದ್ದಾರೆ ಯಾಕೆ ಅಂತಂದ್ರೆ ಯೋಚನೆ ಕಾರ್ ಮಾರ್ಕೊಂಡೆ ಮನೆ ಮಾರ್ಕೊಂಡೆ ಸೈಟ್ ಮಾರ್ಕೊಂಡೆ ಯಾವ 2-3 ಎಕರೆ ಜಮೀನಿಗೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಅವರಿಗೆ ಸಕಾಲಕ್ಕೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಕ ಆಗಲಿಲ್ಲ ಅವರು ಜಮೀನ್ ಓನರ್ ಇನ್ನೊಬ್ಬರಿಗೆ ಮಾರ್ಬಿಟ್ಟಿದ್ದಾರಂತೆ ಇವರು ಆ ದುಡ್ಡು ಕೂಡ ಕೊಡ್ತಾ ಇಲ್ಲ ನನಗೆ ಅವರು ನಾನು ಟೋಕನ್ ಅಡ್ವಾನ್ಸ್ ಅಂತ ಹೇಳಿ ಅಗ್ರಿಮೆಂಟ್ ಮಾಡ್ಕೊಂಡ ನಾನು ಪರ್ಚೇಸ್ ಮಾಡಬೇಕು ಅಂತಿದ್ದೆ ಚೆನ್ನಾಗಿ ದುಡ್ಡು ಬರ್ತಿತ್ತಲ್ಲ ಪರ್ಚೇಸ್ ಮಾಡೋಣ ಅಂತ ಹೇಳಿ ತಗೊಂಡೆ ಈಗ ನನಗೆ ಅದು ಪರ್ಚೇಸ್ ಮಾಡೋ ಯೋಗ್ಯತೆ ಇಲ್ಲ ಈಗ ನನಗೆ ಬಹಳ ಕಷ್ಟ ಇದೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ನಾಲ್ಕು ಅಂಶಗಳನ್ನು ನಾವು ಗಮನಿಸಬೇಕು ಅವರು ತಂದೆ ತಾಯಿನೂ ಕೂಡ ಅತಿ ಶ್ರೀಮಂತರಲ್ಲ ಅಂತ ಗೊತ್ತಾಗುತ್ತೆ ಜಾತಕ ಪ್ರಕಾರ ಅಂದ್ರೆ ಅವರು ಆಗರ್ಭ ಶ್ರೀಮಂತರಲ್ಲ ವಂಶ ಪಾರಂಪರ್ಯ ಶ್ರೀಮಂತಕ್ಕೆಂದಿ ಹುಟ್ಟಿ ಬೆಳೆದಂತವರಲ್ಲ ಒಂದು ಎರಡನೇದು ಇವರು ತಂದೆನೂ ಕೂಡ ಏನು ಬಹಳಷ್ಟು ಸಂಪಾದನೆ ಮಾಡಿ ಮಗನಿಗೆ ಮಕ್ಕಳಿಗೆ ಅಂತ ಇಟ್ಟವರು ಅಲ್ಲ ರೈತರು ಅವರು ಮೂರನೇದು ಮದುವೆ ಆಗಿದ್ದಲ್ಲ ಹೆಂಡತಿ ಆ ಹೆಂಡತಿ ಕಡೆಯಿಂದನೂ ಕೂಡ ಅವರಿಗೆ ಏನು ಬಳುವಳಿ ಬಂದಿಲ್ಲ ವರದಕ್ಷಿಣೆ ಅಂತ ಆಗಲಿ ಅಥವಾ ಮಗಳಿಗೆ ಒಂದು ಮನೆ ಸೈಟು ಕಾರು ಬಂಗಲೆ ಅಂತ ಕೊಟ್ಟಿದ್ದಿಲ್ಲ ಹೆಂಡತಿ ಕಡೆಗೂ ಕೂಡ ಅವರಂತ ಶ್ರೀಮಂತರಲ್ಲ ನಾಲ್ಕನೇದು ಇವರಿಗೆ ಯಾರು ದಾನ ಮಾಡಿಲ್ಲ ತಗೊಳ್ಳಪ್ಪ ಒಂದು ಎಕರೆ ಜಮೀನು ತಗೊಳ್ಳಪ್ಪ ಈ ಕಾರು ತಗೊಳ್ಳಪ್ಪ ಈ ಒಂದು ಮನೆ ನೀವು ಇಟ್ಕೋ ಅಂತ ಹೇಳಿ ಗಿಫ್ಟ್ ಮಾಡಿಲ್ಲ ವಿಲ್ ಮಾಡಿಲ್ಲ ದಾನ ಮಾಡಿಲ್ಲ ಈ ನಾಲ್ಕು ಅಂಶ ನಾವು ಜಾತಕದಲ್ಲಿ ನೋಡಿದಾಗ ಇವರು ಅಲ್ಲೇ ಸ್ವಯಂ ತಾವೇ ಶ್ರಮಪಟ್ಟು ಗಳಿಸುವಂತ ಜಾತಕ ಅವರು ಎಲ್ಲರತ್ರ ಹೋಗಿ ಆ ಜ್ಯೋತಿಷ್ಯನ ಪರಿಹಾರ ಹೇಳೋದು ಮಾಡಿದ್ದಾರೆ ಇನ್ನೊಬ್ಬರು ಜ್ಯೋತಿಷ್ಯನ ಹೇಳಿದ ಪರಿಹಾರ ಮಾಡಿದ್ದಾರೆ ಅತ್ತ ಇನ್ನೊಬ್ಬರು ಯಾರು ಹೇಳಿದ್ರು ವಾಸ್ತು ದೋಷ ಇರಬಹುದೇನೋ ಅಂತ ಹೇಳಿ ಅದನ್ನ ಕೂಡ ವಾಸ್ತು ಕನ್ಸಲ್ಟೆಂಟ್ ಕರ್ಕೊಂಡು ಬಂದು ಅಲ್ಲಿ ಏನ ಪೂಜೆ ಯಂತ್ರ ಎಲ್ಲ ಮಾಡಿ ಇಟ್ಟಿದ್ದಾರಂತೆ ಯಾವುದು ಮಾಡಿದ್ರು ಕೂಡ ಇಲ್ಲ ಜ್ಯೋತಿಷ್ಯ ಹೇಳಿದ ಪರಿಹಾರ ಇದನ್ನ ಕೂಡ ಒಳ್ಳೆದಾಗ್ತಿಲ್ಲ ವಾಸ್ತು ಹೇಳಿದರಲ್ಲ ಅಡ್ವೈಸ್ ಮಾಡಿದರಲ್ಲ ಅದನ್ನು ಪರಿಹಾರ ಆಗ್ತಿಲ್ಲ ನನಗೆ ಇನ್ನು ತುಂಬಾ ತುಂಬಾ ಜಾಸ್ತಿ ಆಗ್ತಾ ಇದೆ ನನಗೆ ಕಷ್ಟ ಮತ್ತೆ ಇನ್ಯಾರು ಹೇಳಿದ್ರು ಆ ದೇವರಿಗೆ ಬಲಿ ಕೊಡಿ ಈ ದೇವರಿಗೆ ಹೋಗಿ ಅರ್ಕೆ ಮಾಡ್ಕೊಳ್ಳಿ ಆ ದೇವರಿಗೆ ಹೋಗಿ ಒಂದು ಹೋಮ ಮಾಡಿಸಿ ಈ ದೇವರಿಗೆ ಹೋಗಿ ಒಂದು ಏನಾರು ಒಂದು ಏನು ಸೇವೆ ಮಾಡಿ ಅರ್ಕೆ ಕಟ್ಕೊಳ್ಳಿ ಅಂತಲ್ಲ ಹೇಳಿ ಎಲ್ಲ ಮಾಡ್ತಾ ಇದೀನಿ ಯಾರ್ಯಾರು ಹೇಳಿದ್ರು ಎಲ್ಲ ಮಾಡಿದೀನಿ ಆದರೂ ಕೂಡ ನನಗೆ ದಿನ ದಿನ ನನಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ ಈ ಒಂದು ಟೆನ್ಷನ್ ಅಲ್ಲಿ ಡಯಾಬಿಟಿಸ್ ಬಂದ್ಬಿಟ್ಟಿದೆ ನಾನು ಹೆಂಡತಿನು ಕೂಡ ದಿನ ಯೋಚನೆ ಮಾಡಿ ಆಕೆಗೂ ಕೂಡ ಬಿಪಿ ಥೈರಾಯ್ಡ್ ಬಂದ್ಬಿಟ್ಟಿದೆ ನನ್ನ ಹೆಂಡತಿಗೆ ನನ್ನ ಮಕ್ಕಳು ಕೂಡ ನಮ್ಮ ಕಷ್ಟ ಹೇಳ್ಕೊಳ್ಳೋಕೆ ಆಗ್ತಿಲ್ಲ ಹಲವಾರು ರೀತಿ ಯೋಚನೆಗಳಿವೆ ನನಗೆ ಬಹಳ ತೊಂದರೆ ಪಡ್ತಾ ಇದ್ದೀನಿ ಕೊನೆಗೆ ಯಾವ ಸ್ಥಿತಿ ಇದೆ ಅಂತಂದ್ರೆ ದೂರ ಹೋಗ್ಬಿಡ್ಲಾ ಎಲ್ಲರೂ ದೂರ ಹೋಗಿ ಸೆಟ್ಲ್ ಆಗ್ಬಿಡ್ಲಾ ಅಥವಾ ಸತ್ತೋಗ್ಬಿಡ್ಲಾ ನೇಣಾಕೊಂಡ್ಬಿಡ್ಲಾ ವಿಷ ಕುಡಿದ್ಬಿಡ್ಲಾ ಅನ್ನೋದು ಚಿಂತನೆ ಮಾಡ್ತಾ ಇದ್ದೀನಿ ಆದರೆ ಹೆಂಡತಿ ಇದ್ದಾಳೆ ಮಕ್ಕಳಿದ್ದಾರೆ ಅನ್ನೋ ಒಂದು ಮನಸ್ಸಿಗೆ ಬರ್ತಾ ಇದೆ ಛೇ ನನ್ನ ಒಂದು ತಪ್ಪಿಗೆ ಹೆಂಡತಿಗೆ ಮಕ್ಕಳಿಗೆ ಇದೊಂದು ಶಿಕ್ಷೆ ಯಾಕೆ ಆಗಬೇಕು ಅನ್ನೋ ಒಂದು ಮನಸ್ಸಲ್ಲಿ ಭಾವನೆ ಬರ್ತಿದೆ ಅಂತೇಳಿ ಸುಮಾರು 3 ಪುಟಗಳಲ್ಲಿ ಬರೆದ್ಬಿಟ್ಟು ಕಳಿಸಿದ್ದಾರೆ ನಾನು ನೆನ್ನೆ ತಾನೇ ಹೇಳಿದೆ ಶನಿ ನೀಚನ ಆದಾಗ ಎಲ್ಲವನ್ನೂ ಕಳ್ಕೊಳ್ಳೋಂಗೆ ಮಾಡ್ತಾನೆ ಶನಿ ಚೆನ್ನಾಗಿ ಉಚ್ಚನ ಆದಾಗ ಕಳೆದೋಗಿರೋ ವಸ್ತುನು ಮತ್ತೆ ಬರೋಂಗೆ ಮಾಡ್ತಾನೆ ಇಲ್ಲಿ ಶನಿ ದೋಷನೂ ಇದೆ ಏನಕ್ಕಿದು ಈ ಕಾರಣ ಏನು ಯಾಕೆ ಈ ತರ ಒಬ್ಬ ಚೆನ್ನಾಗಿರೋ ವ್ಯಕ್ತಿ ಸಡನ್ ಆಗಿ ಈ ರೀತಿ ಕೇರಾ ಪುಟ್ಪಾತ್ ಆಗಿಬಿಡ್ತಾ ಇದ್ದಾನೆ ಯಾಕೆ ಈ ವ್ಯಕ್ತಿ ಈ ರೀತಿ ಸಫರ್ ಪಡ್ತಾ ಇದ್ದಾನೆ ಜೀವನದಲ್ಲಿ ಅನ್ನೋ ಪ್ರಶ್ನೆನ ತುಂಬ ಆಳವಾಗಿ ಯೋಚನೆ ಮಾಡಿದಾಗ ದಶಾಭಕ್ತಿಗಳು ಅಷ್ಟಕ ವರ್ಗದಿಂದ ನೋಡಿದ್ದಾಯ್ತು ನವಾಂಶ ನೋಡಿದ್ದಾಯ್ತು ರಾಶಿಕುಂಡಲಿ ಎಲ್ಲವನ್ನೂ ನೋಡಿದ್ದಾಯ್ತು ಎಲ್ಲೋ ಒಂದು ಕಡೆ ಲೋಪದೋಷ ಇದೆ ಆ ಲೋಪದೋಷಕ್ಕೆ ನಾವು ಇನ್ನೂ ಪರಿಹಾರ ಮಾಡಿಲ್ಲ ಬಹುಶಃ ನಾನು ಹೇಳಿದಂತ ಸಮಸ್ಯೆ ಎಲ್ಲರಿಗೂ ಅರ್ಥವಾಗಿದೆ ಇವತ್ತು ನಾವು ಹೇಗಿದ್ದೀವಿ ನಾವು ಯಾವಾಗ ಏನು ಕಳ್ಕೊಂಡ್ಬಿಡ್ತೀವೋ ಇಲ್ಲಿ ಆಸ್ತಿ ಕಳ್ಕೊಳ್ಳೋಕ್ಕಿಂತ ಮಗನೇ ಕಳ್ಕೊಂಡ್ಬಿಡೋ ಯೋಗ ಇದೆ ಕೆಲವರಿಗೆ ಮಕ್ಕಳೇ ಸತ್ತೋಗ್ಬಿಡ್ತಾರೆ ಕಣ್ಣು ಮುಂದೆ ಮಕ್ಕಳು ನಾವು ಗಳಿಸಿರೋ ಆಸ್ತಿಗಿಂತ ಮಿಗಿಲಾದದ್ದು ನಂತರ 500 ಎಕರೆ ಜಮೀನು ಇರ್ಬೋದು ಅದೇ ಮಕ್ಕಳೇ ಸತ್ತೋಗ್ಬಿಟ್ರೆ 500 ಎಕರೆ ಜಮೀನು ಅನುಭವಿಸೋರು ಯಾರು ಅದರಿಂದ ಕೆಲವರಿಗೆ ಆಸ್ತಿಗಿಂತ ಮಕ್ಕಳೇ ನಮ್ಮ ಕಣ್ಣು ಮುಂದೆ ಸತ್ತೋಗ್ಬಿಡ್ತಾರೆ ಆಕ್ಸಿಡೆಂಟ್ ಆಗಿ ಸಾಯ್ಬೋದು ಅಥವಾ ದುಷ್ಟಚಟಗಳಿಗೆ ಬಲಿಯಾಗಿ ಸತ್ತೋಗ್ಬೋದು ಅಥವಾ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬೋದು ಮಕ್ಕಳು ಅದರಿಂದ ನಮಗೆ ಯಾವ ರೂಪದಲ್ಲಿ ನಾವು ಎಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಡ್ತೀವಿ ಅಂತ ಗೊತ್ತಿಲ್ಲ ಇಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ ಈ ಜಾತಕದಲ್ಲಿ ಏನಪ್ಪ ಅಂತಂದ್ರೆ ಪೂರ್ವ ಜನ್ಮದಲ್ಲಿ ಅನ್ನ ಮತ್ತೆ ಆಶ್ರಯ ಕೊಟ್ಟಂತ ವ್ಯಕ್ತಿಗೆ ಮೋಸ ಮಾಡಿದ್ದಾನೆ ಅಂತ ಬಂತು ಈ ಜಾತಕದಲ್ಲಿ ಈಗ ನಾನು ಯಾವುದೋ ಓದ್ ಜಮ್ಮದಲ್ಲಿ ಒಬ್ಬರ ಹತ್ರ ಕೈ ಕೆಳಗೆ ಕೆಲಸ ಇರ್ತೀನಿ ನಾನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತೀನಿ ಅವರು ನನಗೆ ಸಂಬಳ ಕೊಡ್ತಾರೆ
ಮನೆ ಕೊಡ್ತಾರೆ ಊಟ ಬಟ್ಟೆ ಎಲ್ಲ ಕೊಡ್ತಾರೆ ಅಂತ ವ್ಯಕ್ತಿಗೆ ನಾನು ಬೆನ್ನು ಚೂರಿ ಹಾಕಿದ್ರೆ ಅಂತ ವ್ಯಕ್ತಿಗೆ ನಾನು ಮೋಸ ಮಾಡಿದ್ರೆ ಅಂತ ವ್ಯಕ್ತಿ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಅಂತ ವ್ಯಕ್ತಿ ನಾನು ಹಿಂಸೆ ಕೊಟ್ಟಿದ್ರೆ ಈ ಜಮದಲ್ಲಿ ಆ ಏಜ್ ಬಂದ ತಕ್ಷಣ ಯಜಮಾನನ ಋಣದ ಬಾಧೆಯಿಂದ ಮನುಷ್ಯ ಈ ರೀತಿ ಬಂದ್ಬಿಡ್ತಾನೆ ಇದು ಮೂಲ ಕಾರಣ ಅದಿಂದ ನಮಗೆ ಜ್ಞಾನವನ್ನು ಕೊಟ್ಟಂತ ವ್ಯಕ್ತಿ ನಮಗೆ ಊಟ ಹಾಕಿದಂತ ವ್ಯಕ್ತಿ ನಮಗೆ ಆಶ್ರಯ ಕೊಟ್ಟಂತ ವ್ಯಕ್ತಿ ನಮ್ಮನ್ನು ಬೆಳೆಸಿದಂತ ವ್ಯಕ್ತಿ ಅಂತ ವ್ಯಕ್ತಿಗೆ ದ್ರೋಹ ವಂಚನೆ ಮೋಸ ಅಥವಾ ಅಂತ ವ್ಯಕ್ತಿನ ಕೊಲೆ ಮಾಡಿದ್ರೆ ಅಂತ ವ್ಯಕ್ತಿಗೆ ತೇಜೋಮಯ ಮಾಡಿದ್ರೆ ಈ ಜಮದಲ್ಲಿ ಶನಿ ಪಾಠ ಕಲಿಸ್ತಾನೆ ಅಂತ ಹೇಳುತ್ತೆ ನೋಡಿ ನಾನು ಅವನ ಚಿಕ್ಕ ವಯಸ್ಸಿನಿಂದ ಸಾಕದೆ ರೀ ವಿದ್ಯಾಭ್ಯಾಸ ಮಾಡಿಸ್ದೆ ಅವನಿಗೊಂದು ಲಂಚ ಕೊಟ್ಟು ಕೆಲಸ ಸೇರಿಸ್ದೆ ಕೆಲಸ ಆಯಿತು ಮದುವೆನೂ ಮಾಡಿಸ್ದೆ ಇವತ್ತು ನನ್ನ ಕೈ ಬಿಟ್ಬಿಟ್ಟಾರಿ ನನಗೆ ದ್ರೋಹ ಮಾಡಿಬಿಟ್ಟಾರಿ ನನಗೆ ಮೋಸ ಮಾಡಿಬಿಟ್ಟಾರಿ ನನ್ನ ಬಗ್ಗೆ ಅಪಪ್ರಚಾರ ನನಗೆ ಮಾಟ ಮಂತ್ರ ಮಾಡಿಸ್ತಾನ್ರಿ ಅಂತ ಹೇಳ್ತಾರೆ ಈ ತರ ಆತ್ಮಗಳು ಹೆಣ್ಣಾಗಲಿ ಗಂಡಾಗಲಿ ಪೂರ್ವ ಜನ್ಮದಲ್ಲಾಗಿದ್ರೆ ಅಥವಾ ಈ ಜನ್ಮದಲ್ಲೇ ನಾವು ನಮಗೆ ಆಶ್ರಯ ಕೊಟ್ಟಂಥ ವ್ಯಕ್ತಿಗಳಿಗೆ ನಮಗೆ ಜ್ಞಾನ ಕೊಟ್ಟಂಥ ವ್ಯಕ್ತಿಗಳಿಗೆ ಮೋಸ ವಂಚನೆ ಅಪಪ್ರಚಾರ ನಿಷ್ಠುರ ಕೊಲೆ ಅವರಿಗೆ ತೇಜೋವಧೆ ಮಾಡಿದರೆ ತೇಜೋವಧೆ ಎಂದೂ ಬಹಳ ವಿಪರೀತ ಆ ಥರದವರು ಈ ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾರೆ ಒಂದು ಕಾಲಕ್ಕೆ ಬಂದಾಗ ಉದಾಹರಣೆ ನಾನು ಓದ್ ಜಮದಲ್ಲಿ 35ನೇ ವರ್ಷಕ್ಕೋ 40ನೇ ವರ್ಷದಲ್ಲೋ ನನಗೆ ಅನ್ನ ಹಾಕಿದವರು ಜ್ಞಾನ ಕೊಟ್ಟವರು ಒಂದು ನನಗೆ ದುಡ್ಡು ಹಾಕಿ ಬಂಡವಾಳ ಹಾಕಿ ಬಿಸ್ನೆಸ್ ಮಾಡಿಸ್ತಾರೆ ಮದುವೆ ಮಾಡಿಸ್ತಾರೆ ಓದಿಸ್ತಾರೆ ಅಂಥ ವ್ಯಕ್ತಿ ನಾನು ತೊರೆದು ಬಿಟ್ಬಿಟ್ಟು ಅವ್ರ ಮೇಲೆ ಶತ್ರುತ್ವ ಮಾಡಿದರೆ ನಾನು ಈ ಜಮದಲ್ಲಿ ಎಲ್ಲ ಒಂದೊಂದ ಕಳ್ಕೊಂಡ್ಬಿಡ್ತೀನಿ ಆ ಏಜ್ ಬರೋವರೆಗೂ ನಾನು ಶ್ರೀಮಂತನಾಗಿರ್ತೀನಿ ಹೀಗೆ ತಿಂದ ಮನೆಗೆ ದ್ರೋಹ ಮಾಡಿದಂಥ ವ್ಯಕ್ತಿಗಳಿಗೆ ಈ ರೀತಿ ಅನುಭವ ಆಗುತ್ತೆ ಅನ್ನೋ ಒಂದು ಅರ್ಥ ಇದನ್ನು ಮಾಡಿಸೋರು ಯಾರು ಶನಿ ನಮಗೆ ಜ್ಞಾನ ಒಂದು ಆಶ್ರಯ ಕೊಟ್ಟಂಥವರು ನಮಗೆ ದಾರಿ ತೋರಿಸಿದಂಥ ವ್ಯಕ್ತಿಗಳನ್ನು ಸ್ಮರಿಸಬೇಕು ನಿತ್ಯ ನೋಡಿ ಒಬ್ಬರು ಈ ಪತ್ರ ಬರೆದಿರೋರು ಅವರು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾರೆ ನನಗೆ ಅರ್ಥ ಆಗಿಲ್ಲ ಯಾವ ಬಿಸ್ನೆಸ್ ಅಂತ ಅವ್ರ ಕೈ ಕೆಳಗೆ 2-3 ಜನನ ಪಾಪ ಚಿಕ್ಕ ವಯಸ್ಸಿಂದ ಸಾಕಿ ಸಲಹಿ ಅವ್ರಿಗೆಲ್ಲ ಬೆಳೆಸಿ ಒಳ್ಳೆ ವೆಹಿಕಲ್ಸು ಊಟ ತಿಂಡಿ ಮನೆ ಇದೆಲ್ಲ ಕೊಟ್ಟಿಸಿದಾರಂತೆ ಆ ವ್ಯಕ್ತಿಗಳೇ ಇವ್ರಿಗೆ ತುಂಬ ಅಪಪ್ರಚಾರ ಮಾಡ್ತಾರೆ ನೋಡಿ ನನ್ನ ಹತ್ರ ಬೆಳೆದವರೇ ನನ್ನ ಹತ್ರ ನಾನು ಸಾಕಿ ಬೆಳೆಸಿದವರೇ ಹುಡುಗರು ಬಡ ಹುಡುಗರು ಅಂತ ಬೇರೆಯವ್ರನ್ನ ಕರ್ಕೊಂಬಂದು ಇಟ್ಕೊಂಡು ಕೆಲಸ ಕೊಟ್ಟು ಬೆಳೆಸಿ ನನ್ನ ಜವಾಬ್ದಾರಿ ಇಲ್ಲ ವ್ಯಾಪಾರಲ್ಲಿ ಅವ್ರಿಗೆ ವಹಿಸ್ಕೊಟ್ಟೆ ಸಂಬಳ ಕೊಟ್ಟೆ ಇರಕ್ಕೆ ಮನೆ ಕೊಟ್ಟೆ ಊಟ ಬಟ್ಟೆ ಎಲ್ಲ ಕೊಟ್ಟೆ ಇವರು ಅವರೇ ನನಗೆ ಶತ್ರು ಆಗಿದ್ದಾರೆ ನೀವು ಓದ್ಜನದಲ್ಲಿ ಮಾಡಿದ್ರಿ ಅದು ನಿಮಗೆ ಭಗವಂತ ಈ ರೀತಿ ತೋರಿಸ್ತಾ ಇದ್ದಾನೆ ಇಲ್ಲಿ ಯಾರೂ ಏನು ಕೊಟ್ಟು ತೊಗೊಂಡು ಬಂದಿಲ್ಲ ಗಿವ್ ಅಂಡ್ ಟೇಕ್ ಪಾಲಿಸಿ ಪ್ರಪಂಚ ಅದಕ್ಕೆ ನಮಗೆ ಸಮಯ ಕಮ್ಮಿ ಇದೆ ನಮಗೆ ಆಯುಷ್ಯ ಕಮ್ಮಿ ಇದೆ ಯಾವ ಸೊತ್ತೋಗ್ತಿ ಹೋಗುತ್ತಿಲ್ಲ ಹಗಲು ರಾತ್ರಿ ಗಂಡನಿಗೆ ಹೆಂಡತಿಗೆ ಮಕ್ಕಳಿಗೆ ಅಂತ ನಾವು ನಮ್ಮ ದೇಹ ಮನಸ್ಸು ಎಲ್ಲವನ್ನೂ ಶ್ರಮಿಸ್ಬಿಟ್ಟಿದ್ದೀವಿ ಎಲ್ಲ ತ್ಯಾಗ ಮಾಡಿಬಿಟ್ಟು ಕೂತಿದ್ವಿ ನಾವೇನು ಮಾಡ್ಕೊಂಡಿಲ್ಲ ಹೀಗೆ ಈ ವ್ಯಕ್ತಿ ಹಾಗೆ ಮಾಡಿರೋದು ಹೆಂಡತಿಗೆ ಗಂಡನಿಗೆ ಮಕ್ಕಳಿಗೆ ಅಂತೆಲ್ಲ ಶ್ರಮ ಮಾಡಿ ಮಾಡಿ ಅವ್ರಿವ್ರಿಗೆ ಅಂತೇಳಿ ಕೊನೆಗೆಲ್ಲ ಕಳ್ಕೊಂಡ್ರು ಯಾಕೆ ಋಣ ಇತ್ತು ಓದ್ಜಮದಲ್ಲಿ ಅವ್ರ ಮನೆ ಅನ್ನ ತಿಂದಿದ್ದ ಅವ್ರ ಜ್ಞಾನ ಕೊಟ್ಟಿದ್ರು ಬೆಳೆಸಿದ್ರು ಬಂಡವಾಳ ಹಾಕಿ ಅಂಗಡಿ ಎಲ್ಲ ಮಾಡಿಕೊಟ್ರು ಬಂಡವಾಳ ಬಿಸ್ನೆಸ್ಗೆ ಬಂಡವಾಳ ಕೊಟ್ಟರು ಎಲ್ಲ ಜ್ಞಾನ ಹಣ ಎಲ್ಲ ಕೊಟ್ಟಂಥ ವ್ಯಕ್ತಿಗೆ ಬೆನ್ನಿಗೆ ಚೂರಿ ಹಾಕಿದ್ರೆ ಅಪಪ್ರಚಾರ ಮಾಡಿದ್ರೆ ಅಂಥ ವ್ಯಕ್ತಿಗೆ ದ್ರೋಹ ಮಾಡಿದ್ರೆ ಶನಿ ಕಾಯ್ತಾ ಇರ್ತಾನೆ ಈ ಜಮದಲ್ಲಿ ಆ ಏಜ್ ಬರೋರು ಕಾಯ್ತಿರ್ತಾರೆ ದಡ್ಡ ಅಂತ ಕಾರ್ ಆಕ್ಸಿಡೆಂಟ್ ಕಾರ್ ಹೋಯಿತು ಇದಕ್ಕಿದ್ದಾಗೆ ಸೈಟ್ ಮಾರ್ಕೊಳ್ಳೋಂಗಾಯಿತು ಎಲ್ಲನೂ ಕಳ್ಕೊಂಬಿಡೋಂಗೆ ಆಗೋಯಿತು ಅದಕ್ಕೆ ಯಾವತ್ತೂ ನಮ್ಮನ್ನು ಬೆಳೆಸ್ದವರು ನಮಗೆ ಕಾಪಾಡಿದವರು ನಮಗೆ ಜ್ಞಾನ ಕೊಟ್ಟಂಥವ್ರನ್ನ ಸ್ಮರಿಸಿದ್ರೆ ಮಾತ್ರ ನೀವೇನೇ ಗಳಿಸಿದ್ರು ಉಳಿಯುತ್ತೆ ಆದ್ದರಿಂದ ಈ ಒಂದು ಜಾತಕ ಏನಿದೆಯೋ ಅವರು ಪೂರ್ವ ಜನ್ಮದಲ್ಲಿ ಯಜಮಾನನ ಋಣದ ದೋಷ ಇರೋದ್ರಿಂದ ಯಜಮಾನ ಅಂದೇನು ಯಾರ ಕೈ ಕೆಳಗೆ ಕೆಲಸ ಮಾಡ್ತಿದ್ರೋ ಯಾರ ತಿದ್ರೋ ಅವರು ಅಂಥ ಯಜಮಾನಿಗೆ ದ್ರೋಹ ಮಾಡಿರೋದ್ರಿಂದ ಈ ಒಂದು ಶಾಪಕ್ಕೆ ಈ ಒಂದು ಋಣಬಾಧೆಗೆ ಸಿಕ್ಕಾಕೊಂಡು ಈಗ ನರಳುತ್ತಾ ಇದ್ದಾರೆ ಆದ್ದರಿಂದ ಯಜಮಾನನ ಋಣದಲ್ಲಿ ನಾವು ಇರಬಾರ್ದು ಯಜಮಾನನ ಋಣದಲ್ಲಿ ನಾವು ಇತ್ತು ಅಂದರೆ ಈ ಮುಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ನಾವು ತುಂಬ ಅನುಭವಿಸ್ಬಿಡ್ತೀವಿ ಸಾಡೆ ಸಾ ಶನಿಗಿಂತಲೂ ಕಷ್ಟ ಇದು ಅದರಿಂದ ಋಣಬಾಧೆ ಶಾಪ ಬೇರೆ ಋಣಬಾಧೆ ಬೇರೆ ಶಾಪ ಏನೋ ಪರಿಹಾರ ಮಾಡೋದು ಋಣ ಇದೆಯಲ್ಲ ಒಂದು ತೊಟ್ಟು ನೀರು ಒಂದು ತುತ್ತು ಅನ್ನದ ಋಣ ಒಂದು ತುಂಡು ಬಟ್ಟೆ ಋಣ ಒಂದು ಗುರುಗಂಜಿಗಾತ ಚಿನ್ನದ ಋಣ ಭೂಮಿ ಋಣ ಸ್ಥಳದ ಋಣ ಇದೆಲ್ಲ ಋಣ ಇದೆಯಲ್ಲ ಅದು ಹಾಗೆ ಹಿಂಡಿದು ಹೀರಿಬಿಡುತ್ತೆ ಆದ್ದರಿಂದ ಯಜಮಾನನ ಋಣಬಾಧೆ ಈ ಜಾತಕಲ್ಲಿರೋದ್ರಿಂದ ಅವನು ಈ ಸ್ಥಿತಿಗೆ ಬಂದಿದ್ದಾನೆ ನಮಗೆ ಯಜಮಾನನಿಗೆ ಋಣ ದೋಷ ಇದೆ ಅಂತ ಹೆಂಗೆ ಪತ್ತೆ ಹಚ್ಚೋದು ಯಜಮಾನನಿಗೆ
ಋಣಬಾ ನಮ್ಮಲ್ಲಿ ನನ್ನ ಜಾತಕ ಯಜಮಾನ ಋಣಬಾಧೆ ಇದೆ ಅಂತ ಹೆಂಗೆ ಪತ್ತೆ ಹಚ್ಚೋದು ಋಣಬಾಧೆ ದೋಷ ಹೆಂಗೆ ಅನ್ನುತ್ತದೆ ಫಸ್ಟು ವಿಶ್ವಾಸಘಾತ ನಾವು ಯಾರು ನಂಬ್ಕೊಂಡಿದ್ವೋ ಅವರೆಲ್ಲರೂ ಮೋಸ ಮಾಡೋಕ್ಕೆ ಶುರು ಮಾಡ್ತಾರೆ ಯಾಕೆ ನಾನು ಹಂಗೆ ತಾನೇ ಮಾಡಿದ ಉದ್ಯಮದಲ್ಲಿ ಯಾರು ನಂಬ್ಕೊಂಡಿದ್ವೋ ಅವರೆಲ್ಲ ಕೈ ಬಿಡ್ತಾರೆ ನಾನೊಂದು ಬಂಡವಾಳ ಹಾಕಿ ವ್ಯಾಪಾರ ಮಾಡಿಸ್ತಿರ್ತೀನಿ ಅವನು ಇದಕ್ಕಿದ್ದಾಗ ರಾತ್ರದ ಮನೆ ಬಿಟ್ಟು ಹೋಗ್ಬಿಡ್ತಾನೆ ಎಲ್ಲ ಹೊತ್ಕೊಂಡು ಹೊರಟೋಗ್ಬಿಡ್ತಾನೆ ಇಲ್ಲ ನನಗೆ ಲಾಗಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾನೆ ಇಲ್ಲ ಸಣ್ಣ ಕಾರಣದಿಂದ ಅವನು ಜಗಳ ಮಾಡ್ಕೊಂಡು ಹೊರಗೋಗ್ಬಿಡ್ತಾನೆ ಕುಟುಂಬದಲ್ಲಿ ಕಲಹ ಕುಟುಂಬದಲ್ಲಿ ವೈಮನಸ್ಸು ಕುಟುಂಬದಲ್ಲಿ ದೂರ ವಿರಸ ವೇದನೆ ಇದು ಋಣ ಯಜಮಾನನ ಋಣಬಾಧೆ ಇತ್ತು ಅಂದ್ರೆ ಕೆಲವರಿಗೆ ಸಂತಾನನೇ ಆಗೋದಿಲ್ಲ ಅಕಸ್ಮಾತ್ ಸಂತಾನ ಆದ್ರೆ ಮಕ್ಕಳು ಕೂಡ ದೂರ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಈ ಯಜಮಾನ ಋಣಬಾಧೆ ಇದ್ರೆ ಗಳಿಸಿದಂತ ಆಸ್ತಿ ಎಲ್ಲ ಒಂದೊಂದಾ ಕಳ್ಕೊಂಡು ಬರ್ತಾರೆ ಇದು ಮಾಟಮಂತ ತಂತ್ರ ಪ್ರಯೋಗಕ್ಕಿಂತ ಹೆಚ್ಚಾಗಿ ನಡೆಯುತ್ತೆ ಋಣಬಾಧೆ ಶಾಪ ಬೇರೆ ಋಣಬಾಧೆ ಅಂತ ನಾನು ಆಗಲೇ ಹೇಳಿದ್ದೀನಿ ಆದ್ದರಿಂದ ಯಾರಿಗೆ ಯಜಮಾನನ ಋಣಬಾಧೆ ಇದೆಯೋ ಅಂಥವರು ಸ್ಲೋಗಿ ನಿಧಾನವಾಗಿ ಆ ದಶಾಭಕ್ತಿ ಬಂದಾಗ ಎಂಟಿ ವಿಶ್ವಾಸ ಗಂಡನ ವಿಶ್ವಾಸ ಮಕ್ಕಳ ವಿಶ್ವಾಸ ಕಳ್ಕೊತಾರೆ ಎರಡು ಗಳಿಸಿದಂಥ ಆಸ್ತಿಯಲ್ಲಿ ಒಂದೊಂದಾಗ ಕಳ್ಕೊಂಡ್ಬಿಡ್ತಾರೆ ಗೃಹ ಕಲಹ ಗೃಹದಲ್ಲಿ ವೈರತ್ವ ಮತ್ತು ಬಾಂಧವ್ಯದಲ್ಲಿ ಬಿರುಕು ಸಂಬಂಧದಲ್ಲಿ ಬಿರುಕು ಮತ್ತಿನ್ನೊಂದು ಏನಂತಂದರೆ ಸಂತಾನ ಇರಲ್ಲ ಕೆಲವರಿಗೆ ಸಂತಾನ ಇದ್ದರೂ ಕೂಡ ದೂರ ಹೋಗ್ತಿಲ್ಲ ಸತ್ತೋಗ್ಬೋದು ಸಂತಾನ ಮಕ್ಕಳು ಅನುಭವಿಸೋಕ್ಕಾಗದಿರೋ ಅಂತ ಈ ನೋವು ನಾವು ಹೋದ್ಯಮದಲ್ಲಿ ಯಾರಿಗೋ ಮಾಡಿರ್ತೀವಲ್ಲ ಅವ್ರಿಗೆ ಈ ಥರದಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಈ ಥರ ತೋರಿಸ್ತಾರೆ ಇದಕ್ಕೆ ಏನು ಮಾಡಬೇಕು ಪರಿಹಾರ ಅಂತ ಬಂದಾಗ ಮೊದಲನೇ ಪರಿಹಾರ ಇದಕ್ಕೆ ಭಾಳಷ್ಟು ಇದೆ ಯಾಕಂದರೆ ರಾಶಿ ನೋಡಬೇಕು ನವಾಂಶದಲ್ಲಿ ನೋಡಬೇಕು ದಶಾಭಕ್ತಿಯೆಲ್ಲ ನೋಡಿ ನಿಮ್ಮ ರಾಶಿ ನಕ್ಷತ್ರ ಎಷ್ಟನೇ ಪಾದ ನೋಡಿಕೊಂಡು ಪರಿಹಾರ ಮಾಡಬೇಕು ನಾನು ಇವಾಗ ಜನ್ರಲಾಗಿ ಹೇಳ್ತೀನಿ ನಾನು ನಿಮ್ಮ ಇಷ್ಟ ದೇವತೆ ಕುಲದೇವತೆ ಆರಾಧನೆ ಮಾಡಬೇಕು ಮೊದಲು ಇಷ್ಟ ದೇವತೆ ತುಂಬ ಇಷ್ಟಪಡೋರು ಯಾರು ನಾವು ಯೂಜಲ್ಲಿ ಶಿರಡಿ ಸಾಯಿಬಾಬನ್ನ ಅಥವಾ ಆಂಜನೇಯನ್ನ ಗಣಪತಿನ ತುಂಬ ಇಷ್ಟಪಡ್ತೀವಿ ಓ ಜಮದಲ್ಲಿ ನಾವು ಆ ಪೂಜೆ ಮಾಡಿರ್ತೀವಿ ಅದು ಆ ದೇವ್ರಿಗೆ ಹರಕೆ ತೀರಿಸಿಲ್ಲ ಅಂದರೆ ಆ ದೇವ್ರ ಸೇವೆ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಈ ಜಮದಮ್ಗೆ ಅಷ್ಟು ಇಷ್ಟ ದೇವತೆಯಾಗಿ ಪ್ರಾಪ್ತಿಯಾಗ್ತದೆ ಅಂತ ಶಾಸ್ತ್ರ ಹೇಳ್ತದೆ ಅದರಿಂದ ಇಷ್ಟ ದೇವತೆ ಮೊದಲು ಆರಾಧನೆ ಮಾಡಬೇಕು ನಂಬರ್ ಒನ್ ಎರಡನೇ ಪರಿಹಾರ ಸದಾ ನಾಯಿಗಳಿಗೆ ಆಹಾರ ಕೊಡ್ತಿರ್ಬೇಕು ನಾಯಿ ನಿಯತ್ತಿನ ಪ್ರಾಣಿ ಅಂತ ನಾನು ಓದ್ಯಮದಲ್ಲಿ ನನಗೆ ಕೆಲಸ ಕೊಡಿಸಿ ಊಟ ಹಾಕಿ ವಿದ್ಯೆ ಕೊಟ್ಟು ಮದುವೆ ಮಾಡಿಸಿ ಎಲ್ಲ ಮಾಡಿಸೋವಂಥ ಗುರುಗೆ ಅದು ಯಜಮಾನನಿಗೆ ಮೋಸ ಬಾಳಿರೋದ್ರಿಂದ ನನ್ನಲ್ಲಿ ನಿಯತ್ತು ಹೋಯ್ತು ಚಾಡಿ ಮಾತು ಕೇಳಿಕೊಂಡು ಯಜಮಾನಿಗೆ ಅಪಮಾನ ಮಾಡಿದೆ ಚಾಡಿ ಮಾತು ಕೇಳ್ಕೊಂಡು ನನಗೆ ಯಜಮಾನಿಗೆ ವಿರೋಧಿ ಆದೆ ಶತ್ರು ಆದೆ ಯಾವ ಯಜಮಾನ ನನಗೆ ಕಾಪಾಡನೋ ಅಂಥ ವ್ಯಕ್ತಿಗೆ ನಾನು ದ್ರೋಹ ಮಾಡಿರೋದ್ರಿಂದ ನಾಯಿಗಳಿಗೆ ಊಟ ಹಾಕೋದ್ರಿಂದ ಆ ಯಜಮಾನನಿಗೆ ನಾವು ಮೋಸ ಮಾಡಿದ್ವಲ್ಲ ನಾಯಿ ಅದರ ಫಲವನ್ನು ತಲುಪಿಸುತ್ತಂತೆ ನಾಯಿ ಶ್ವಾನ ಭೋಜನ ಅಂತ ಹೇಳಿದ್ರು ಶ್ವಾನ ಅಂದರೆ ನಾಯಿ ನಾಯಿಗಳಿಗೆ ಆಗಾಗ ನಾವು ಯಾವ ವಾರ ಹುಟ್ಟಿದ್ದೀವಿ ಉದಾಹರಣೆ ನಾವು ಗುರುವಾರ ಹುಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ ಗುರುವಾರ ದಿವಸ ನಾಯಿಗಳಿಗೆ ಭೋಜನ ಮಾಡಬೇಕು ಮಾಡಿಸ್ಬೇಕು ನಾನು ಖಾಲಿ ಹೊಟ್ಟೆಲಿದ್ದು ಶುಕ್ರವಾರ ಹುಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ ಶುಕ್ರವಾರ ಖಾಲಿ ಹೊಟ್ಟೆಲಿದ್ದು ನಾಯಿಗಳಿಗೆ ಊಟ ಹಾಕೋದ್ರಿಂದ ಪೂರ್ವ ಜನ್ಮದಲ್ಲಿ ಯಜಮಾನನಾದಂಥವನಿಗೆ ದ್ರೋಹ ಮಾಡಿದರೆ ಮೋಸ ಮಾಡಿದರೆ ಅವನ ಋಣಬಾಧೆಯಿಂದ ನಾನು ಬದುಕಿದ್ರೆ ಆ ಋಣವನ್ನು ನಾಯಿ ತಿಂದು ಜೀರ್ಣ ಮಾಡಿ ಆ ಆತ್ಮಕ್ಕೆ ಅದನ್ನು ತಲುಪಿಸುತ್ತೆ ಅಂತ ಯಜಮಾನದ ಋಣ ಅಂದರೆ ಅದೊಂದು ಪಿತೃಶಾಪ ಇದ್ದಾಗೆ ನಾವು ಕಾಗೆಗಳು ಊಟ ಹಾಕ್ತೀವಿ ಪಿತೃಶಾಪ ಪಿಂಡ ತಿನ್ನಲಿ ಅಂತ ಕಾಗೆಗಳಿಗೆ ಹಸು ಕೊಡ್ತೀವಿ ನಾಯಿ ಕೊಡ್ತೀವಿ ಇನ್ಯಾವ ಪ್ರಾಣಿಗೂ ಕೊಡೋದಿಲ್ಲ ನಾಯಿ ಹಸು ಮತ್ತು ಕಾಗೆಗಳಿಗೆ ನಾವು ಪಿತೃದೇವತೆ ರೂಪದಲ್ಲಿ ನಾವು ನೋಡ್ತೀವಿ ಇದು ಆಗಲಿಲ್ಲ ಅನ್ನೋದಾಗಿದ್ದರೆ ನಾವೇನು ಮಾಡಬೇಕು ಈ ಎಣ್ಣೆ ವ್ಯಾಪಾರ ಮಾಡ್ತಾರಲ್ಲ ಎಣ್ಣೆ ವ್ಯಾಪಾರಿಗಳು ಎಲ್ಲ ಥರ ಎಣ್ಣೆಗಳು ಅರಣ್ಯ ಕೊಬ್ಬರಿ ಎಣ್ಣೆ ಇಂಥ ವಿವಿಧ ರೀತಿಯ ತೈಲ ವ್ಯಾಪಾರ ಮಾಡುವಂಥ ಮಾಲೀಕನ ಕೈ ಕೆಳ ಕೆಲಸ ಮಾಡ್ತಿರ್ತಾನೆ ನೋಡಿ ಎಣ್ಣೆ ಅಂದ ತಕ್ಷಣ ಶನಿ ಮಂತಲ್ಲಿ ತೈಲ ತೈಲಕ್ಕೆ ಅಧಿಪತಿ ಯಾರು ಶನಿ ಅಂಥ ಮಾಲೀಕನ ಅಂಗಡಿಯಲ್ಲಿ ಎಣ್ಣೆ ವ್ಯಾಪಾರ ಮಾಡುವಂಥ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ನೋಡಿ ಹುಡುಗರು ತೂಕ ಹಾಕೊಡೋದು ಆ ಟಿನ್ ಎತ್ತುಕೊಂಡೋಗಿಡೋದು ಎಣ್ಣೆ ಟಿನ್ನು ಆ ಥರದವರಿಗೆ ನಾವು ವಸ್ತ್ರದಾನ ಫಲದಾನ ಧನದಾನ ಧನ ಒಂದು 5 ರೂಪಾಯಿ 10 ರೂಪಾಯಿ ಅಥವಾ ಒಂದು ಕರ್ಸೊಂದು ದಿವಸ ಊಟ ಹಾಕೋದು ಜಲದಾನ ಒಂದು ಬಾಟ್ಲ್ ನೀರು ಕೊಡೋದು ಅಥವಾ ಏನೋ ಒಂದು ಗುರುಗಂಜಿಗಾತ್ರ ಚಿನ್ನದಾನ ಸುವರ್ಣದಾನ ರಚತದಾನ ರಚತ ಅಂದರೆ ಬೆಳ್ಳಿ ಸುವರ್ಣ ಅಂದರೆ ಚಿನ್ನ ಒಂದು ಗುರುಗಂಜಿಗಾತ್ರ ದಾನ ಅಂತ ಬಡವರಿಗೆ ಯಾರು ಎಣ್ಣೆ ವ್ಯಾಪಾರ ಮಾಡೋ ಅಂಗಡಿಯಲ್ಲಿ ಅಥವಾ ಎಣ್ಣೆಯನ್ನು ತಯಾರಿಸುವಂಥ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯಿಗಳಿಗೆ ಅಲ್ಲಿ ಶನಿವಾಸ ಮಾಡ್ತಾನೆ ಅಂಥವರಿಗೆ ಈ ಸುವರ್ಣ ರಚತ ಹಿರಣ್ಯ ಮತ್ತು ವಸ್ತ್ರ ಜಲ ದಾನ ಜಲ ಅಂದರೆ ನೀರು ತೈಲದಾನ ಒಂದು ಬಾಟ್ಲು ಅಲ್ಲೆಣ್ಣೆ ಎಳ್ಳೆಣ್ಣೆ ಕೊಡೋದ್ರಿಂದ ಇದನ್ನು ನಾವು
ಪರಿಹಾರ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಅದರಿಂದ ಈ ಒಂದು ದೋಷದಲ್ಲಿ ಇರುವಂತವರಿಗೆ ಇನ್ನು ಕೆಲವು ಜಾತಕ ನೋಡಿ ಪರಿಹಾರ ಹೇಳಬಹುದು. ನನ್ನ ಸಿಂಪಲ್ ಏನಪ್ಪ ಅಂತಂದ್ರೆ ಯಾವುದು ಏನು ಚಿಂತೆ ಮಾಡದೇನೆ ಸಡನ್ ಆಗಿ ನಾವು ಇಮಿಡಿಯೇಟ್ ಆಗಿ ರಿಕವರಿ ಆಗಬೇಕು ಯಜಮಾನ ಋಣಬಾಧನ ಹೊರಗೆ ಬರಬೇಕು ಅನ್ನೋದಾಗಿದ್ರೆ ಈ ಒಂದು ಪರಿಹಾರ. ಮತ್ತೆ ನಿಮ್ಮ ತಂದೆ ಏನಾದರೂ ಬದುಕಿದ್ರೆ ಅವನೇ ಮನೆ ಯಜಮಾನ, ಆ ಯಜಮಾನನಿಗೆ ಪಾದ ಪೂಜೆ ಮಾಡಬೇಕು. ತಂದೆಯಿಂದ ಎಳ್ಳು ಮಿಶ್ರಿತ ಸಿಹಿ ಬೆಲ್ಲ ಹಾಕಿ ಚಿಗ್ಲಿ ಅಂತ ಮಾಡಿರ್ತಾರೆ ಹೇಳಿಗೆ, ಅದನ್ನು ತಂದೆಯಿಂದ ಭಿಕ್ಷೆ ಬಿಡಬೇಕು. ಪಿತೃಭಿಕ್ಷಾ ಅಂತ ಹೇಳ್ತಾರೆ, ತಂದೆಯಿಂದ ಎಳ್ಳುಂಡೆ ಸ್ವೀಟ್ ಯಾವುದಾದ್ರು ಒಂದು ಸ್ವೀಟ್ನ ಅವರಿಂದ ಪಾತ್ ಪೂಜೆ ಮಾಡಿ ಅವರಿಂದ ಪ್ರಸಾದ ಸ್ವೀಕರಿಸಿದ ಮಾತ್ರ ನಿಮಗೆ ಕಳ್ಕೊಂಡಂಥ ಆಸ್ತಿ ಮತ್ತೆ ಕೈ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಇದೆಲ್ಲ ನಮ್ಮ ಪರಿಹಾರ ಜ್ಯೋತಿಷ್ಯದಲ್ಲಿ ಹೇಳುವಂಥದ್ದು. ಇದಿಷ್ಟು ನೀವು ಮಾಡ್ತಾ ಬಂದರೆ ಬಹುಶಃ ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಅದಕ್ಕೆ ಇದೊಂದು ನನ್ನೊಂದು ಮೆಸೇಜು, ಯಾರು ಜ್ಞಾನ ಕೊಡ್ತಾರೋ ವಿದ್ಯೆ ಸ್ಥಳ ಆಹಾರ ಯಾರೋ ಒಟ್ಟು ನಮಗೆ ಆಪತ್ಕಾಲದಲ್ಲಿ ಬಂದು ನಮ್ಗೆ ಕಾಪಾಡಿ ನಮ್ಮ ಸಂರಕ್ಷಣೆ ಮಾಡಿದಂಥ ವ್ಯಕ್ತಿಗಳ ಬಗ್ಗೆ ಅಪಪ್ರಚಾರ ಮಾಡಬಾರ್ದು, ಮೋಸ ಮಾಡಬಾರ್ದು, ಬೆನ್ನಿಗೆ ಚೂರಿ ಹಾಕಬಾರ್ದು, ಅಂಥವ್ರಿಗೆ ಶತ್ರುಗಳಾಗಿ ವರ್ತನೆ ಮಾಡಬಾರ್ದು. ಅಂಥವ್ರನ್ನ ಯಾವತ್ತೂ ಸ್ಮರಿಸಿದ್ದೆ ಆದರೆ ನಿಮ್ಮ ಮನೆ ಲಕ್ಷ್ಮಿ ಅಖಂಡವಾಗಿ ಉಳಿತಾಳೆ, ಇದನ್ನೆಲ್ಲ ಕಳ್ಕೊಂಡು ಕೇರಾಬಿಟ್ಪತ್ ಮಾಡಿಬಿಡ್ತಾಳೆ. ಈ ಒಂದು ಮೆಸೇಜು ನಿಮ್ಮೆಲ್ಲರೂ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದೇ ಥರ ಇನ್ನೊಂದು ಹೆಲ್ತ್ ಸೈನ್ಸ್ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಇನ್ನೊಂದು SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ್ರು ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲಿ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತ ಭಾಳಷ್ಟು ಜನ ಪತ್ರಗಳು ಬರಿತಾ ಇದ್ರು, ಫೋನ್ ಮಾಡ್ತಿದ್ರಿ, ಈಗ ಅದರ ಅವಶ್ಯಕತೆ ಇಲ್ಲ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, www.lakshmishrinivas.in ಅಂತ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಸ್ವತಃ ಬುಕ್ ಮಾಡಿಕೊಂಡು ಬರ್ಬೋದು. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಅವ್ರು ಜಾತಕ ಇದ್ರೆ ಜಾತಕ ತೊಗೊಂಡು ಬನ್ನಿ. ಯಾವುದಾದ್ರು ಪ್ರಾರಬ್ಧ ರೋಗಗಳು ಈಗ ಕ್ಯಾನ್ಸರು, ಪಿಟ್ಸು, ಪ್ಯಾರಾಲಿಸಿಸ್, ಲಕ್ವ ಈ ಥರ ದೋಷಗಳಿಂದ ಏನಾದರೂ ನರಳುತ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ ತೊಗೊಂಡು ಬಂದರೆ ಅದಕ್ಕೂ ಕೂಡ ಪರಿಹಾರ ತಿಳ್ಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತೆಲ್ಲ ಸಂಚಿಕೆಯನ್ನು ಮುಗಿಸ್ತೀನಿ. ವೀಕ್ಷಕರೇ, ನಾಳೆ 28ನೇ ತಾರೀಕು ಶನಿವಾರ ಚಂದ್ರಗ್ರಹಣ ಇದೆ. ಆ ಚಂದ್ರಗ್ರಹಣದಲ್ಲಿ ಪ್ರಕಾರ ನಾವು ಏನೆಲ್ಲ ಪ್ರಿಕಾಷನ್ ಮೆಷರ್ ಮುಂಜಾಗ್ರತೆ ಕ್ರಮ ತಗೋಬೇಕು, ಆ ಚಂದ್ರಗ್ರಹದ ಪ್ರಭಾವ ಏನು, ಎಲ್ಲ ರಾಶಿಯವರು ಏನು ಮಾಡಬೇಕು ಅನ್ನೋ ವಿಚಾರ ನಾಳೆ ಸಂಚಿಕೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.